ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ತಾವು ಕಂಡ ದಿನದ ಪ್ರಮುಖ ಸುದ್ದಿಯನ್ನ ನೇರವಾಗಿ ನಿಮ್ಮ ಮುಂದಿಡ್ತಾರೆ ನಮ್ಮ ರಿಪೋರ್ಟರ್ಸ್. ಇದೇ ನ್ಯೂಸ್ ಫಸ್ಟ್ ರಿಪೋರ್ಟರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಜನವರಿ 31ರಿಂದ ನೈಟ್ ಕರ್ಫ್ಯೂ ಇರಲ್ಲ. ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್ಗೆ ಶೇಕಡಾ 50ರ ಮಿತಿ. ಸೋಮವಾರದಿಂದ ಬೆಂಗಳೂರಿನಲ್ಲಿ 1ರಿಂದ 9ನೇ ತರಗತಿಗಳು ಓಪನ್. ನಕಲಿ ದಾಖಲೆ ಸೃಷ್ಟಿಸಿ ಬಿಡಿಎ ನಿವೇಶನ ಕಬಳಿಕೆ ಪ್ರಕರಣ. ಕಿಂಗ್ಪಿನ್ ಡೇಟಾ ಆಪರೇಟರ್ ಸುನಿಲ್ ಸೇರಿ 6 ಮಂದಿ ಅರೆಸ್ಟ್. 2 ಎಫ್ಐಆರ್ ದಾಖಲು. ಶೇಷಾದ್ರಿಪುರಂ ಪೊಲೀಸರಿಂದ ಮುಂದುವರೆದ ಭ್ರಷ್ಟರ ಬೇಟೆ. ಕಾರ್ಯಕ್ರಮದ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಿಗೆ ಇರಲಿಲ್ಲ ಮಾಹಿತಿ. ಊರಿನ ಕಾರ್ಯಕ್ರಮಕ್ಕೆ ಶಾಸಕರು ಬಂದರು, ಸದಸ್ಯರ ಗೈರು ಹಾಜರಿ. ಸ್ವಪಕ್ಷೀಯರಿಂದಲೇ ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಮುಖಭಂಗ. ನಕಲಿ ನೋಟು ತೋರಿಸಿ ಯಾಮಾರಿಸ್ತಾ ಇದ್ದಂತಹ ಗ್ಯಾಂಗ್ ಅರೆಸ್ಟ್. ಅಮೃತಹಳ್ಳಿ ಪೊಲೀಸರಿಂದ 4 ಆರೋಪಿಗಳ ಬಂಧನ. ಆರೋಪಿಗಳಿಂದ ಕಂತೆ ಕಂತೆ ಅಸಲಿ ನಕಲಿ ನೋಟು ವಶಕ್ಕೆ. ಬೆಲೆಬಾಳುವ ರೇಷ್ಮೆ ಸೀರೆಯನ್ನ ಸುಟ್ಟು ಹಾನಿ ಮಾಡಿದ್ದ ಟೈಲರ್. ಬರೋಬ್ಬರಿ 2 ವರ್ಷದ ಕಾನೂನು ಹೋರಾಟದಲ್ಲಿ ಮಹಿಳೆಗೆ ಜಯ. ಗ್ರಾಹಕರ ವೇದಿಕೆ ಕೋರ್ಟ್ನಿಂದ ಟೈಲರ್ಗೆ ಬಿತ್ತು 31,000 ರೂಪಾಯಿ ದಂಡ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.